आठवीं कक्षा विद्यार्थियों का शुभोदय। आज का पाठ शिक्षा। कल क्लास में शिक्षा प्रतिभा फोरम हो गए हैं। आज शिक्षा कविता में व्याकरण भाग है। व्याकरण भाग सुनो और लिखो। शिक्षा। शिशु ने दुनिया में आकर रो रो कर हंसना सीखा है, गिर गिर कर चलना सीखा है, वैसा लघु होकर बढ़ना सीखा है। गिर गिर कर चलना सीखा है वैसा। और प्रतिभा पूरा कल क्लास में पूरा हो गए हैं। वो आज व्याकरण भाग। व्याकरण भाग में चंग अनुरूपता। चंग देखो अनुरूपता। चंग चढ़ना। चंग अंदर चढ़ना। हाँ भाग रही थी वारिदर। वारिदर अंदर ये डैश नंबर वन। नंबर टू दुनिया। दुनिया ಏನಾಗುತ್ತೆ ಸಮಾನಾರ್ಥಕ ಪದಗಳಲ್ಲಿ ದುನಿಯಾ ಅಂತಂದ್ರೆ ಇಲ್ಲಿ ಜಗತ್ತು ಅಂತ ಗೊತ್ತಾಯ್ತು. ಹಾಗಾದರೆ ನೀವು ಮಾಡಬೇಕು ಮಕ್ಕಳೇ. ಕುರ್ ಅಂದ್ರೆ ನಾನು ಹೇಳ್ತಾ ಬರ್ತೀನಿ, ನೀವು ಮಾಡಿರೋದಿಲ್ಲ. ಕುರ್ ಎಲ್ಲರಿಗೂ ಕುರ್ ಇದೆ ತಾನೇ. ನಮ್ಮ ದೇಹದಲ್ಲಿ ಮುಖ್ಯವಾಗಿರ್ತಕ್ಕಂತಹ ಅಂಗ, ಬಹುಮುಖ್ಯ ಅಂಗ ಈ ಕುರ್. ಕುರ್ ಮುಖ್ಯ ಹೇ ಹೃದಯ. ನೀವು ಮಾಡ್ಬೇಕು ಇದನ್ನ. ಪದ್ಯವಾದ ನೋಡ್ಕೊಂಡಿದ್ರೆ ಎಲ್ಲರೂ ನೀವು ಮಾಡ್ತೀರಾ. ನದಿ. ನದಿ ಬಹನ್. ಬಹನ್ ಅಂದ್ರೆ ಹರಿತಕ್ಕಂಥದ್ದು. ನದಿ ಹರಿಯುತ್ತೆ. ಮುರುಳಿ ಏನ್ ಮಾಡುತ್ತೆ? ಮುರಳಿ ಡ್ಯಾಶ್ ನೋಡೋಣ, ಮಾಡಿ ನೋಡೋಣ. ಮುರುಳಿ ಫ್ರೂಟ್ ಏನ್ ಹೇಳುತ್ತೆ? ಗಾನವನ್ನ ಹಾಡುತ್ತೆ ತಾನೆ. ಇದನ್ನೆಲ್ಲ ತಿಳ್ಕೊಂಡು ಬರೀಬೇಕು, ನಿಮಗೂ ವರ್ಕ್ ಇರಬೇಕು, ಮಾಡಿ ಬಾ. ನಂಬರ್ ಫೋರ್ ಭೂಕ್. ಪ್ಯಾಸ್. ಭೂಕ್ ಅಂದ್ರೆ ಹಸಿವು. ಪ್ಯಾನ್ ಅಂದ್ರೆ ಬಾಯಾರಿಕೆ. ಪ್ಯಾಸ್. ಪ್ಯಾಸ್ ಅಂದ್ರೆ ಈರುಳ್ಳಿ. ಪ್ಯಾಸ್ ಅಂತಂದ್ರೆ ಬಾಯಾರಿಕೆ. ಇದು ಯುಗ್ಮ ಶಬ್ದ. ಯುಗ್ಮ ಶಬ್ದ. ಯುಗ್ಮ ಶಬ್ದ ಆಯ್ತು. ಹಾಗಾದ್ರೆ ಮಿಟ್ ಮಿಟ್ ಕರ್. ಮಿಟ್ ಮಿಟ್ ಕರ್. ಮಿಟ್ ಮಿಟ್ ಕರ್ ಡ್ಯಾಶ್. ಇದು ನಾನು ಹೇಳ್ಕೊಡ್ತೀನಿ ಮಕ್ಕಳೇ ನಿಮಗೆ. ಬೇರೆ ಟೈಮ್ ನೀವು ಬರೆಯುವಾಗ ಇದನ್ನ ಸುಲಭವಾಗಿ ಅರ್ಥೈಸ್ಕೊಳ್ಳಿ ಅಂತ. ಇಲ್ಲಿ ಭೂ ಪ್ಯಾಸ್ ಎರಡು ಕೂಡ ಹೊಟ್ಟೆಗೆ ಸಂಬಂಧಪಟ್ಟಿದ್ದು. ಪೇಟ್ ಅಂದ್ರೆ ಹೊಟ್ಟೆ. ಪೀಟ್ ಮೀನ್ಸ್ ಬೆನ್ನು. ಇಲ್ಲಿ ನೋಡಿ ಭೂಕ್ ಅಂದ್ರೆ ಹಸಿವು. ಪ್ಯಾಸ್ ಅಂತಂದ್ರೆ ಬಾಯಾರಿಕೆ. ಅಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ರೀತಿಯಲ್ಲಿ ಹೇಳುವಂತಹ ಮಾತುಗಳನ್ನ ಯುಗ್ಮ ಶಬ್ದ ಅಂತ ಕರೆದಿದ್ದೀವಿ. ಅದೇ ರೀತಿನಲ್ಲಿ ಒಂದೇ ಜಾತಿಯಲ್ಲಿ ಸ್ವಜಾತಿಯ ಅಕ್ಷರಗಳು ಸೇರಿಕೊಂಡು ಒಂದೇ ರೀತಿಯಾಗಿರ್ತಕ್ಕಂಥ ಪದಗಳನ್ನ ನುಡಿಯುವುದನ್ನ ನಾವು ಇನ್ನೆಂತಹ ಶಬ್ದ ಅಂತ ಕರೀಬೋದು. ನಿಮ್ಗೆ ಹೇಳಿದ್ದೆ ಸಾಕಷ್ಟು ಸಲ. ಈಗ ನಿಮ್ಗೆ ನೆನಪಿದ್ರೆ ನೀವು ಬರೀರಿ, ಇಲ್ಲ ಇದೊಂದು ತೋರಿಸ್ಕೊಡ್ತೀನಿ. ಇವು ಮೂರು ನೀವು ವರ್ಕ್ ಮಾಡಿ. ಪದ್ಯ ಭಾಗದಲ್ಲಿ ಇದೆ ನೋಡೋಣ. ಇದು ದಿರುಕ್ತಿ ಶಬ್ದ ಅಂತ ಹೇಳುತ್ತೆ. ದಿರುಕ್ತಿ ಶಬ್ದ ಅರ್ಥ ಆಯ್ತಲ್ಲಪ್ಪ. ಅಂದ್ರೆ ದಿರುಕ್ತಿ ಶಬ್ದಕ್ಕೂ ಯುಗ್ಮ ಶಬ್ದಕ್ಕೂ ಇರುವ ವ್ಯತ್ಯಾಸ ಏನು? ಯುಗ್ಮ ಶಬ್ದ ಅಂತಂದಾಗ ಜೋಡಿ ಪದ ಬೇರೆ ಬೇರೆಯಾಗಿ ಬರುತ್ತದೆ. ಅದೇ ದಿರುಕ್ತಿ ಶಬ್ದದಲ್ಲಿ ಜೋಡಿ ಪದವು ಒಂದೇ ರೀತಿಯಾಗಿರ್ತಕ್ಕಂತಹ ಶಬ್ದಗಳನ್ನ ಅಳವಡಿಸಿಕೊಂಡು ಬರುತ್ತದೆ. ಬೇರೆ ಬೇರೆಯಾಗಿರುವುದನ್ನ ಯುಗ್ಮ ಶಬ್ದ ಅಂದರೂ ಒಂದೇ ರೀತಿಯಾಗಿರುವುದನ್ನ ದಿರುಕ್ತಿ ಶಬ್ದ ಅಂತಲೂ ಕೂಡ ನಾವು ಕರೀತೀವಿ. ಈ ಮೂರನ್ನ ನೀವು ಗೃಹಪಾಠವಾಗಿ ಬರೀಬೇಕು. ಪದ್ಯಭಾಗದಲ್ಲಿ ಇದೆ. ಟೆನ್ಷನ್ ಬೇಡ, ಕಷ್ಟ ಬೇಡ. ಬರ್ತಾ ಇದ್ರೆ ನಾನು ಹೇಳ್ಕೊಡ್ತೀನಿ.
ಅದೇ ರೀತಿಯಲ್ಲಿ ಶಿಶು ಇಲ್ಲಿ ಕೆಲವು ಈಗ ನೀವು ಬರ್ಕೊಳ್ಳಿ ಇದನ್ನೆಲ್ಲ ನೋಡೋಣ. ಜೋಡ್ಕರ್ ಲಿಪಿ ಅಂತ ಕೊಟ್ಟಿದ್ದಾರೆ, ಜೋಡ್ಕರ್ ಲಿಪಿ. ನಿಮ್ಮ ಕೈಯಲ್ಲೇ ಇವಾಗ ಈ ಒಂದು ಜೋಡಣೆಯನ್ನು ಮಾಡಿಸ್ತೀನಿ. ಒಂದು ಸೈಡಲ್ಲಿ ಕೊಟ್ಟು ಬರೀತಾ ಇದ್ದೀನಿ, ಶಿಶು ಶಿಶು, ನೀಚೆ ಗಿರಿವರ್, ನಂಬರ್ ತ್ರೀ ಚೆಂಗ್, ನಂಬರ್ ಫೋರ್ ಗಾನ. ಓ ದೂಸರೆ ಭಾಗ ಮೇ ದೇಖೋ ಮುರಳಿ, ಬಹಳೆ ಕ್ಯಾ ಹೈ ಮುರಳಿ, ಅವರೇ ಹಸ್ನ ಹಸ್ನ ಮುರಳಿ, ಹಸ್ನ ನದಿ ನದಿ, ಅಂತ ಮೇ ಚೆನ್ನ ದೇಖೋ ವೈಸಾ ಹೈ. ದೋನೋ ಭಾಗ ಮೇ ವೈಸಾ ಹೈ ಓ ಶಿಶು ಶಿಶು. ಓಕೆ ಕಿಸ್ ಶಬ್ದ ಜೋಡ್ತಾ ಹೈ ಶಿಶು, ಪಹಲೆ ಶಿಶು ಕ್ಯಾ ಸಿಕ್ತಾ ಹೈ ಶಿಶು, ಹಸ್ನ ದೇಖೋ ನಂಬರ್ ಒನ್ ಹಸ್ನ. ಅವರೇ ಗಿರಿವರ್ ಗಿರಿವರ್ ಜೋಡಿಸಿಪ್ಪ ಆಗ್ಲೇ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಗಿರಿವರ್ ಚೆಂದ ಗಾನ, ಗಿರಿವರ್ ಗಿರಿವರ್ ನದಿ ದೇಖೋ ನದಿ. ಅವರೇ ಚೆಂಗ್ ಚೆಂಗ್ ಚೆನ್ನ ಬರ್ಕೊಳ್ಳಿಪ್ಪ. ಗಾನ ಹಾಡು ಯಾವುದರಿಂದ ಹೇಳ್ತೀವಿ, ಮುರಳಿ. ಅವರೇ ಪಾರ್ಶ್ವನೋ ಶಿಶು ಹಸ್ನ ಗಿರಿವರ್ ನದಿ ಚೆಂಗ್ ಚೆನ್ನ ಗಾನ ಮುರಳಿ ಬರ್ಕೊಂತ ಇದ್ದೀರಾ ತಾನೆ, ಬರ್ಕೊಳ್ಳಿ ಮಕ್ಕಳ. ಮತ್ತೆ ನೀವು ಹೇಳೋದಕ್ಕೆ ಸುಲಭವಾಗಿ ಆಗುತ್ತದೆ. ವಿಲೋಮ ಶಬ್ದ ಹೈ ವಿಲೋಮ ದೇಖೋ, ವಿಲೋಮ ಶಬ್ದ ವಿಲೋಮ ಶಬ್ದ. ನಾನು ಒನ್ ಸೈಡ್ ಕ್ವಶನ್ ಬರೀತೀನಿ ಮಕ್ಕಳೇ, ನೀವು ಆನ್ಸರ್ಗೆ ಬರೀತೀನಿ ನೋಡೋಣ. ರೋಲ ವಿಲೋಮ ಶಬ್ದ ಕ್ಯಾ, ಚೆನ್ನ ರೋಲ ಚೆನ್ನ, ಮಿಟ್ನ ಮಿಟ್ನ ಮಿಟ್ನ, ಗಿರ್ನ ಗಿರ್ನ ನೋಡೋಣ ಹೇಳಿ ಮಕ್ಕಳೇ. ರೋನ ಅಳುವುದು, ಅಳುವುದಕ್ಕೆ ವಿರುದ್ಧ ಪದ ಏನಾಗಿರುತ್ತದೆ, ಹಸ್ನ ರೋನ ಹಸ್ನ. ಚೆನ್ನ ಉತ್ತರ್ಣ, ಚೆನ್ನ ಅಂದ್ರೆ ಹತ್ತುವುದು, ಉತ್ತರ್ಣ ಅಂದ್ರೆ ಇಳಿಯುವುದು. ಮಿಟ್ನ ಜೀನ, ಸೋಲು ಮತ್ತೆ ಗೆಲುವು ಅಂತ ಏನ್ ಹೇಳ್ತೀರಾ ಆ ರೀತಿಯಲ್ಲಿ. ಗಿರ್ನ ಉಪ್ನ, ಗಿರ್ನ ಉಪ್ನ, ಗಿರ್ನ ಅಂದ್ರೆ ಬಿಡೋದು, ಬಿದ್ರೆ ಹಾಗೆ ಹೇಳ್ತೇವ ನಾವು, ಇಲ್ಲವಲ್ಲ ಬಿದ್ರೆ ನಾವು ಮತ್ತೆ ಹೇಳ್ತೀರಿ. ಹಾಗಾಗಿ ಹೇಳುವುದು ಬೀಳುವುದು, ಗಿರ್ನ ಬೀಳುವುದು ಉಪ್ನ ಹೇಳುವುದು. ಅದೇ ರೀತಿಯಾಗಿ ಬೇರೆ ವಚನ ರೂಪವನ್ನು ನೋಡೋಣ. ಏಕವಚನ ಇದ್ರೆ ಬಹುವಚನ, ಬಹುವಚನ ಇದ್ರೆ ಏಕವಚನವನ್ನು ನೋಡೋಣ. ಅನ್ಯ ವಚನರು ಅನ್ಯ ವಚನರು ಬದಲಿಯೇ ರೂಪ್ಲಿಕಿಯೇ, ಅನ್ಯ ವಚನ ರೂಪ್ಲಿಕಿಯೇ ನೋಡೋಣ. ಈ ವಚನವನ್ನು ನೀವು ಮಾಡಬೇಕು, ನಾನು ಕ್ವಶನ್ ಕೊಟ್ಟಿರ್ತೀನಿ. ನದಿ ನದಿ ಬಹುವಚನ ಕ್ಯಾ ಹೈ, ಮುರಳಿ ಅವರೇ ಮುರಳಿ. ನಂಬರ್ ತೀನ್ ವಾಣಿ ವಾಣಿ, ಸ್ಮೃತಿ ನಂಬರ್ ಚಾರ್ ಸ್ಮೃತಿ.
ಬಹುವಚನ ರೂಪ ಲಿಖೋ ದೇಖೋ ನದಿ ನದಿಯ ನದಿ ನದಿಯ ಸಾರಿ ಇಲ್ಲಿ ದೀರ್ಘ ಈ ಕಡೆ ಹಾಕಬೇಕಾಗಿತ್ತು ನದಿ ನದಿಯ ಮಕ್ಕಳೇ ಇಲ್ಲೊಂದು ವಿಶೇಷತೆಯನ್ನ ನೋಡಿಪ್ಪ ನದಿ ಅಂದಾಗ ದಾಗು ಸಂದೀರ್ಘ ದಿ ಇಲ್ಲಿ ಬಂತು ಹೀಗಿದ್ದಾಗ ನದಿ ಅಂತ ಇಲ್ಲಿ ಬರಬೇಕಾದ್ರೆ ನದಿಯ ಎಂಬತಕ್ಕಂತಹ ಶಬ್ದವು ದಿ ದಾಗುಸು ದಿ ಪಹನ ಗುರುಸಿ और दूसरा गुर्सी है पहला शब्द में दूसरा गुर्सी और दूसरा शब्द में पहला गुर्सी है क्यों पहला गुर्सी या दीर्घ या और या का ऊपर चंद्र बिंदु है चंद्र बिंदु बहुवचन रूप का संकेत है नदी नदिया मुरली मुरलिया मुरलिया ವಾಣಿ ವಾಣಿಯ ಬರ್ಕೋಬೇಕು ಮಕ್ಕಳೇ ಬರ್ದಿರ್ಬೇಕು ಓದ್ತಾ ಇರ್ಬೇಕು ಅವಾಗ ಸುಮ್ಮನೆ ಬರ್ದು ಸ್ಮೃತಿ ಸ್ಮೃತಿಯ ವಿಲೋಮ ಶಬ್ದ ರೋನ ಹಸ್ನ ಚೆಡ್ನ ಉತ್ತರ್ನ ಮಿಗ್ನ ಜೀನ ಗಿರ್ನ ಉಟ್ನ ಹಾಗೆ ವಚನರು ವೈಸಾ ಹೈ ನದಿ ನದಿಯ ಮುರಳಿ ಮುರಳಿಯ ವಾಣಿ ವಾಣಿಯ ಸ್ಮೃತಿ ಸ್ಮೃತಿಯ ಬರ್ಕೊಂತ ಇರಬೇಕು ನೋಡಿದಾಗ ಹಾಗೆ ಬಿಡಬಾರದು ಇದು ನಿಮ್ಮ ವ್ಯಾಕರಣ ಭಾಗದಲ್ಲಿ ನೋಟ್ಸ್ ಕೂಡ ಹೌದು ಬರ್ಕೋತಾ ಇರಿ ಅದೇ ರೀತಿಯಲ್ಲಿ ಇಲ್ಲಿ ಕೆಲವು ಶಬ್ದಗಳನ್ನು ಅವರು ಕೇಳಿದರೆ ಏನೇ ಕೇಳಿದರೆ ಇದಕ್ಕೆ ಅಂತಂದರೆ ಹೇಳ್ತೀರಿ ನಮೂನೆಗೆ ಅನುಸಾರ ಸಹಿ ವರ್ತನೆ ವಾನೆ ಶಬ್ದ ಲಿಖು ಸರಿಯಾದ ಪದ ಅವರು ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಜೋಡಕರ್ಣಿಕೆಯಲ್ಲಿ ಕೊಟ್ಟ ಹಾಗೆ ಸರಿಯಾದ ಪದಗಳನ್ನು ನೀವಿಲ್ಲಿ ಜೋಡಿಸ್ಬೇಕು ಇದು ನಿಮಗೆ ನಾನು ಗೃಹಪಾಠವಾಗಿ ಕೊಡ್ತಾ ಇದ್ದೀನಿ ಮಕ್ಕಳೇ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ನೀವು ಬರಿಬೇಕು ಇದನ್ನು ಬರ್ದಿಲ್ಲ ನಾನು ಹೇಳ್ಕೊಡ್ತೀನಿ ಬರ್ಕೊಳ್ಳಿ ಹೋಮ್ವರ್ಕ್ ತೋರಿಸಿದ್ದನ್ನು ಕೂಡ ನೋಟ್ಸ್ ಬರೀರಿ ಈಗ ಗೃಹಪಾಠ ಗೃಹಪಾಠ ಅಂತಂದ್ರೆ ಗೃಹಪಾಠ ಹೋಮ್ವರ್ಕ್ ಹೋಮ್ವರ್ಕ್ ಓಕೆನಾ ನೋಡೋಣ ಇಲ್ಲೇ ಇರುತ್ತೆ ಆನ್ಸರ್ ಇದೇ ಇರುತ್ತೆ ನೀವು ಇದು ಮಾಡಬೇಕು ಅಷ್ಟೇ ವಾಣಿ ಧರ್ ಗರ್ವಲ್ಲ ಧರ್ ವಾಣಿ ಧರ್ ವಾಣಿ ಧರ್ ವಾಣಿ ಧರ್ ವಾಣಿ ಧರ್ಗೆ ಉದಾಹರಣೆಗೆ ಸೇಮ್ ಅದೇ ಉತ್ತರ ಬಂದು ವಾಣಿ ಧರ್ ಅಂತ ಕೇಳಿದ್ದಾರೆ ಮತ್ತೆ ಇಲ್ಲಿ ಶಿಶು ಕೇಳಿದ್ದಾರೆ ಶಿಶು ಇದೆ ಒನ್ ಟು ಮುರುಳಿ ಆಗಿದೆ ಶಿಶು ಇದೆ ಮುರುಳಿ ಆಗಿದೆ ಸರಿಯಾದ ರೂಪವನ್ನ ನೀವಿಲ್ಲಿ ತಿದ್ದಬೇಕು ಬರೀಬೇಕಾಗುತ್ತದೆ ಮುರುಳಿ ಗೀರ್ ಅಂತಿದೆ ಇದನ್ನು ಯಾವ ರೀತಿ ನೀವು ಒಳ್ಳೆಯ ರೂಪವನ್ನು ಬದಲಾಯಿಸಲು ಸಾಧ್ಯವಾಗುತ್ತೋ ನೋಡೋಣ ದುನಿಯಾ ಇಲ್ಲಿ ದುನಿಯಾ ದುನಿಯಾ ಕೂಡ ಇಲ್ಲಿದೆ ಇದು ಬಿಡೋಣ ಒನ್ ಟೂ ತ್ರೀ ಫೋರ್ ದುನಿಯಾ ಇಲ್ಲಿ ದೂನಿಯಾ ದೂನಿಯಾ ನೋಡೋಣ ಬೇರೆ ರೀತಿಯಲ್ಲಿ ನಿಮಗೆ ಯಾವ ರೀತಿ ಸರಿ ಹೊಂದುತ್ತೋ ಬದಲಾಯಿಸಿ ಸರಿಯಾದ ಮಾರ್ಗವನ್ನು ಬಾಕ್ಸಲ್ಲಿ ಬರೆಯಬೇಕಾಗುತ್ತದೆ ದುನಿಯಾ ವಿಚ್ ಇಸ್ ದ ಕರೆಕ್ಟ್ ಚೂಸ್ ರೈಟ್ ಶಿಶು ಥರ್ಡ್ ಒನ್ ಮುರಳಿ ಮುರಳಿ
ಗಿರ್ ಇಲ್ಲಿ ನೋಡಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಎಲ್ಲೆಲ್ಲೋ ಇರುತ್ತೆ ಜೋಡ್ಕಲ್ಲಿಗೆ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ನಲ್ಲ ಇವಾಗ ಅದೇ ಪಕ್ಕದಲ್ಲಿ ಬದಲಾವಣೆ ಆಗಿರುವಂತಹ ಶಬ್ದಗಳನ್ನು ಕೊಡ್ತೀನಿ ಎರಡನ್ನೂ ಹೋಲಿಕೆ ಮಾಡಿದಾಗ ಯಾವುದು ಸರಿಯಾಗಿರುತ್ತದೆ ಅನ್ನೋದನ್ನು ನಿಮಗೆ ಗಮನಿಸ್ಕೋಬೇಕು ಶಿಶು ಅಂತ ಇಲ್ಲಿ ನಾನು ಬರೀತಾ ಇದ್ದೀನಿ ಶೀಶು ಅಂತ ಕೂಡ ಬರೀತಾ ಇದ್ದೀನಿ ಒಂದು ನಿಮಿಷ ನೋಡಿ ಮಕ್ಕಳೆ ಶಿಶು ಶೀಶು ಇದನ್ನ ಎರಡರಲ್ಲೂ ಕೂಡ ಯಾವುದು ಸರಿಯಾದ ಉತ್ತರ ನೋಡಿಕೊಂಡು ನಾನಿಲ್ಲಿ ವಾರಿದ್ದ ಅನ್ನೋದನ್ನ ವಾರಿದ್ದ ಸರಿಯಾದ ಉತ್ತರನ ಮಾರ್ಕ್ಸ್ ಅಲ್ಲಿ ಬರ್ದಿದ್ದೀನಿ ನಾನು ಹೌದಲ್ವಾ ನೀವಿಲ್ಲಿ ಶಿಶು ಕರೆಕ್ಟಾ ಶಿಶು ಕರೆಕ್ಟಾ ನನಗೆ ಗೊತ್ತಿಲ್ಲ ನೀವಿಲ್ಲಿ ಬಾಕ್ಸಲ್ಲಿ ಬರೀಬೇಕು ಉದಾಹರಣೆಗೆ ಅನುಸಾರಲಿಕ್ಕೆ ನಾನಿಲ್ಲಿ ಎಕ್ಸಾಂಪಲ್ ತೋರಿಸಿದ್ದೀನಿ ನೀವು ಅದನ್ನ ಬರೀಬೇಕು ಮುರಳಿ ಅಂತಿದೆ ಮುರಳಿ ಬರೀತಾ ಇದ್ದೀನಿ ಯಾವ ಸರಿ ಅನ್ಸುತ್ತ ನೋಡೋಣ ಮುರಳಿ ಮುರಳಿ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಚೂಸ್ ಅಂಡ್ ರೈಟ್ ಗೀರ್ ಗಿರ್ ಗೀರ್ ಏಕ್ ಶಬ್ದ ಹೈ ಗಿರ್ ಏಕ್ ಶಬ್ದ ಹೈ ಕಿಸ್ ಶಬ್ದ ಸಹಿ ಹೈ ಓ ಅಂದರ್ ಲಿಖೋ ಬಾಕ್ಸ್ ಮೇ ಅಂದರ್ ದುನಿಯಾ ದುನಿಯಾ ಓ ಪಹಲಾ ಶಬ್ದ ದುನಿಯಾ ದೂಸರಾ ಶಬ್ದ ದುನಿಯಾ ಹೈ ದುನಿಯಾ ಇದರಲ್ಲಿ ಯಾವ್ದು ಸರಿ ಅನಿಸುತ್ತದೋ ಎರಡನ್ನೇ ಓದ್ಬೇಕು ಸರಿ ಅನಿಸಿದ್ದನ್ನ ಬಾಕ್ಸ್ ಒಳಗಡೆ ನಿಮಗೆ ಬರೀಬೇಕಾಗುತ್ತದೆ ಮಕ್ಕಳೇ ಅರ್ಥ ಆಗ್ತಾ ಇದೆಯಾ ಕೆಲವು ಹೆಚ್ಚಿಗೆ ಏನು ನಿಮಗೆ ಬರೆದು ತೋರಿಸ್ತಿಲ್ಲ ಆದರೂ ಕೂಡ ನೀವು ಬರೆದದ್ದನ್ನು ಜಾಸ್ತಿ ಬರೆದು ಬಿಟ್ಟರೆ ನೀವು ಅದನ್ನು ಬೇಜಾರು ಮಾಡ್ಕೊಂಡ್ಬಿಡ್ತೀರ ಇನ್ನೊಂದು ಗೃಹಪಾಠದಲ್ಲಿ ಒಂದು ಇದಿದೆ ಅದನ್ನು ನೀವಿವಾಗ ಯಾವ ರೀತಿ ಪದ್ಯಭಾಗವನ್ನು ಓದಿಕೊಂಡು ಬರೆಯೋಕ್ಕೆ ಸಾಧ್ಯವಾಗುತ್ತದೋ ನೋಡೋಣ ಗೃಹ ಪಾಠ ಮೇ ಔರೇಕ ವ್ಯಾಕರಣ ಭಾಗ ಹೇ ದೇಖೋ ಗೃಹ ಪಾಠ ಲಿಖೋ ಓ ಪುಸ್ತಕ ಮೇ ವಯಸ್ಸ ಹೇ ನಂಬರ್ ಒನ್ ಅಲಕ ಡ್ಯಾಶ್ ದಾ ಓ ಡ್ಯಾಶ್ ಇಲ್ಲಿಂದ ಬ್ಯಾಂಕ್ಸ್ ಒಂದು ಕಡೆ ಬರೆಯೋದು ಆ ಡ್ಯಾಶನ್ನು ಫಿಲ್ ಮಾಡ್ತಕ್ಕಂಥದ್ದು ಇದು ಪದ್ಯಭಾಗದಲ್ಲೇ ಉತ್ತರ ಇದೆ ಈಗ ನಿಮ್ಮ ಗೃಹ ಪಾಠ ಕೊಡ್ತೀನಿ ನೀವು ಬರೀದೇ ಇದ್ದರೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾನೇ ಬರೆದು ತೋರಿಸ್ತೀನಿ ಮಕ್ಕಳು ಅಲ್ಲಿವರೆಗೂ ನೀವು ಬರೀರಿ ಅವರೇ ಡ್ಯಾಶ್ ದಾಕಿನಿ ಕೇಳಿದ್ದೀರಲ್ಲ ಒಂದೇ ಒಂದು ಲೆಟ್ರಲ್ಲಿ ಹಾಕ್ಬೇಕಾಗಿರೋದು ಹೆಸರು ಕೂಡ ಇದೆ ರಿವರ್ ಹೆಸರು ಬರುತ್ತದೆ ಜನಗಳು ಕೂಡ ಅದರಲ್ಲಿ ಸಿಕ್ಕೊಟ್ಟರೆ ಇಲ್ಲಿ ಡ್ಯಾಶ್ ದಾಕಿನಿ ಮತ್ತೊಂದು ನೋಡಿ ಡ್ಯಾಶ್ ಮುನಾ ಇದು ಕೂಡ ನದಿ ಹೆಸರು ಮುನಾ ಅಂದಾಗ ಗೊತ್ತಿರುತ್ತೆ ಡ್ಯಾಶ್ ಮುನಾ ಓಕೆ ಅವ್ರೆ ಕಾ ಡ್ಯಾಶ್ ರೀ ಕಾ ಡ್ಯಾಶ್ ರೀ ಓಕೆ ನೆಕ್ಸ್ಟ್ ಒನ್ ಘಾ ಡ್ಯಾಶ್ ರಾ ಡ್ಯಾಶ್ ಡಕ್ ಡ್ಯಾಶ್ ಸಿ ಅಂತ ಮೇ ಸಹ ಡ್ಯಾಶ್ ದ ನೋಡೋಣ ಎಷ್ಟು ಚೆನ್ನಾಗಿ ನೀವು ಬರೆಯೋದಕ್ಕೆ ಪದ್ಯಭಾಗದ ಸಹಾಯವನ್ನು ತೆಗೆದುಕೊಂಡು ನೀವಿಲ್ಲಿ ಬರೆಯಬಹುದು ಬರೀತೀರ ತಾನೇ ಇದನ್ನು ನಾನು ಇಲ್ಲಿ ಈ ರೀತಿಯಾಗಿ ಬರೆದಿದ್ದೀನಿ ಕ್ವಶನನ್ನು ನೀವು ಈ ರೀತಿಯಾಗಿ ತೆಗೆದುಕೊಂಡು ಉತ್ತರವನ್ನು ಇಲ್ಲಿ ನಂಬರ್ ಒನ್ ನಂಬರ್ ಟೂ ಅಂತ ಹೇಳಿ ಹೀಗೆ ಬರೆಯಬೇಕಾಗುತ್ತದೆ ಬರೀತೀರ ಮಕ್ಕಳೇ ಅಜ್ಕ ಕ್ಲಾ
ಗೃಹಪಾಠ ಸೆ ಗೃಹಪಾಠದಿಂದ ಮುಕ್ತಾಯವಾಗ್ತಾ ಇದೆ. ಇಲ್ಲಿ ನೋಡಿ ಮಕ್ಕಳೇ, ಇದು ಗೃಹಪಾಠ, ಇದು ಕೂಡ ಗೃಹಪಾಠ. ಸರಿಯಾದ ಪದಗಳನ್ನ ಆರಿಸಿ ಬಾಕ್ಸಿನ ಮಧ್ಯೆ ಬರೀಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ರಿಕ್ತ ಸ್ಥಾನ ಬರೀ, ಖಾಲಿ ಜಾಗವನ್ನು ತುಂಬುವಂಥದ್ದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇದನ್ನು ಕೂಡ ನಿಮಗೆ ನಾನು ಗೃಹಪಾಠವಾಗಿ ಕೊಡ್ತಾ ಇದ್ದೀನಿ. ಇದು ಬರೀರಿ, ಆಗದೆ ಇದ್ರೆ ಮತ್ತೆ ನಾನು ಇದನ್ನು ರಿಪೀಟ್ ಆಗಿ ಮುಂದಿನ ತರಗತಿಯಲ್ಲಿ ಬರೆದು ತೋರಿಸ್ತೀನಿ. ಆಜ್ ಕಾ ಪಾಠ ಸಮಾಪ್ತ. ಧನ್ಯವಾದ.